ಜ್ಞಾನಯೋಗಿ ಮಹಾನ್ ಮಾನತವಾದಿ ಮಹಾನ್ ಸಂತರಾಗಿರುವಂತಹ ಸಿದ್ದೇಶ್ವರ ಶ್ರೀಗಳ ಪೂರ್ವದ ಹೆಸರು ಸಿದ್ಧಗೊಂಡ ಬಿರಾದರ್ ಅಂತ ಸಿದ್ಧಗೊಂಡ ಬಿರಾದರ್ ಎನ್ನುವಂತಹ ಯುವಕ ಸಿದ್ದೇಶ್ವರ ಶ್ರೀಗಳಾಗಿ ಪರಿವರ್ತನೆಯಾಗಿದ್ದು ಹೇಗೆ ಮತ್ತು ಎಲ್ಲಿ ಎನ್ನುವಂತಹ ಕುತೂಹಲ ಇರುವಂಥದ್ದು ಸದ್ಯ ನಾವೀಗ ಆ ಒಂದು ಕುತೂಹಲಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಸದ್ಯ ನಾವಿರುವಂತಹ ಸ್ಥಳ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜರ್ಗಿ ಗ್ರಾಮದ ಸುಮಾರು ಎರಡರಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ ಇಲ್ಲಿ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ ಈ ಜಾಗ ಸನ್ಯಾಸಪ್ಪನ ಮಠ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ ನೂರಾರು ವರ್ಷಗಳ ಇತಿಹಾಸ ಈ ಮಠಕ್ಕೆ ಇರುವಂಥದ್ದು ಏನು ಸಿದ್ದೇಶ್ವರ ಶ್ರೀಗಳು ಮುಂಚೆ ಸಿದ್ಧಗೊಂಡ ಎನ್ನುವಂತಹ ಬಾಲಕರಾಗಿದ್ದರು ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲೇ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಂದಿಷ್ಟು ಸೆಳೆತ ಇರುತ್ತೆ ಹೀಗಾಗಿ ಅವರು ಶಾಲೆಯ ಬಿಡುವಿನ ಸಂದರ್ಭದಲ್ಲಿ ಶಾಲೆಯಿಂದ ಇಲ್ಲಿಗೆ ಬಂದು ಇಲ್ಲಿ ಏನೋ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನ ಇದು ಒಳಗಡೆ ಒಂದು ಈಶ್ವರ ಲಿಂಗು ಇರುವಂಥದ್ದು ಇದೇ ಒಂದು ದೇವಸ್ಥಾನದಲ್ಲಿ ಅಂದರೆ ಒಂಬತ್ತನೇ ವಯಸ್ಸಿನಲ್ಲಿ ಸಿದ್ದೇಶ್ವರ ಶ್ರೀಗಳು ಅಂದರೆ ಅಂದಿನ ಸಿದ್ಧಗೊಂಡ ಅವರು ಆಧ್ಯಾತ್ಮದ ಕಡೆಗೆ ತಮ್ಮ ಒಲವು ಹೆಚ್ಚಾಗಿದ್ದರಿಂದ ಈ ಒಂದು ಸ್ಥಳಕ್ಕೆ ಬಂದು ಅವರು ಜ್ಞಾನಕ್ಕೆ ಕೂಡ್ತಾ ಇದ್ರು ಈ ಒಂದು ಒಳಗಡೆ ಏನು ಕಾಣಿಸ್ತಾ ಇದೆ ಇಡೀ ಒಂದು ದೇವಸ್ಥಾನದಲ್ಲಿ ಒಂದು ಈಶ್ವರ ಲಿಂಗು ಇರುವಂತದ್ದು ಈ ಒಂದು ಈಶ್ವರ ಲಿಂಗು ಪಕ್ಕದಲ್ಲೇ ಕುಳಿತುಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನಿರಂತರವಾಗಿ ಜ್ಞಾನವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಸ್ಥಳೀಯರು ನಮಗೆ ಹೇಳಿರುವಂಥದ್ದು ಅದರ ಜೊತೆಗೇನೆ ಇವರು ಇಲ್ಲಿ ಬಂದು ಕೂಡುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರಾಗಿರ್ಬೋದು ಊರಿನ ಕೆಲವೊಂದಿಷ್ಟು ಹಿರಿಯರಾಗಿರ್ಬೋದು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆ ಯಾಕೆಷ್ಟು ಒಲವು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಮನವೊಲಿಸೋಕ್ಕೆ ಬೇಡ ಕುಟುಂಬಸ್ಥರ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ಮನವೊಲಿಸುವ ಪ್ರಯತ್ನವನ್ನು ಕೂಡ ಇಲ್ಲಿಗೆ ಬಂದು ಮಾಡ್ತಾ ಇರ್ತಾರೆ ಆದ್ರೆ ಯಾರು ಕೂಡ ಅವರಿಗೆ ತೊಂದರೆ ಕೊಡಬಾರದು ಅವರಿಗೆ ಮನೆಗೆ ಕರಿಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಬಾಗಿಲಿಗೆ ಅವರು ಒಂದು ದೊಡ್ಡದಂತ ಒಂದು ಕಲ್ಲನ್ನು ಅಡ್ಡಲಾಗಿಟ್ಟು ಒಳಗಡೆ ಧ್ಯಾನವನ್ನ ಮಾಡ್ತಾ ಕೂರ್ತಾ ಇದ್ರು ಅವರು ಒಳಗಡೆ ಧ್ಯಾನವನ್ನ ಮಾಡ್ತಾ ಕೂಡುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಏನು ಈ ದೇವಸ್ಥಾನದಲ್ಲಿ ಕಿಟಕಿ ಕಾಣಿಸ್ತಾ ಇದೆ ಈ ಒಂದು ಕಿಟಕಿಯಲ್ಲೇ ಧ್ಯಾನಕ್ಕೆ ಕುಳಿತಂತಹ ಒಂದು ಶಬ್ದ ಅಂದ್ರೆ ಓಂ ನಮ ಶಿವ ಓಂ ನಮ ಶಿವ ಎನ್ನುವಂತಹ ಶಬ್ದ ಕೇಳಿಸ್ಕೊಂಡು ಇಲ್ಲಿನ ಸ್ಥಳೀಯರು ಹೋಗ್ತಾ ಇದ್ರು ಈ ರೀತಿಯಾಗಿ ಅವರು ಒಂದು ಒನ್ ಒಂಬತ್ತನೇ ವಯಸ್ಸಿನಲ್ಲಿ ಬಾಲ್ಯ ಬಾಲ್ಯ ವ್ಯವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಆಧ್ಯಾತ್ಮದ ಕಡೆಗೆ ಹೆಚ್ಚಾಗಿ ಒಲವನ್ನು ಹೊಂದಿದ್ರಿಂದ ಇಲ್ಲಿಗೆ ಬಂದ ಬಳಿಕ ಅವರು ಇದು ವಿಜಯಪುರದಲ್ಲಿರುವಂತಹ ಆಶ್ರಮಕ್ಕೆ ಅವರು ಹೋಗಿರುವಂಥದ್ದು ಸದ್ಯ ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಮ್ಮ ಜೊತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಿದ್ದೇಶ್ವರ ಶ್ರೀಗಳ ಸಿದ್ದೇಶ್ವರ ಶ್ರೀಗಳಿಗಿಂತ ಒಂದೆರಡು ವರ್ಷಗಳು ಚಿಕ್ಕವರಾಗಿರುವಂತಹ ಈ ಒಂದು ಬಿಜರ್ಗಿ ಗ್ರಾಮದ ಹಿರಿಯರಿದ್ದಾರೆ ಅಜವ್ರೆ ಸಣ್ಣನಿರ್ತ ಸಂದರ್ಭದಾಗ ನೀವು ಸಿದ್ದೇಶ್ವರ ಶ್ರೀಗಳನ್ನ ನೋಡಿರ್ತೀರಿ ನೋಡಿ ಅವ್ರು ಯಾವ ರೀತಿ ಇದ್ರು ಮತ್ತೆ ಈ ಸ್ಥಳಕ್ಕೆ ಯಾಕೆ ಬರ್ತಾ ಇದ್ರು ಅಂತ ಅಲ್ಲಿ ಅವರು ಸಣ್ಣ ಬಾಲಂಗಣ್ಣೆ ಎಣೆತಿ ಸಾಲ ಕಲಿಯುವ ಅವರು ಹುಡುಗರು ಕೂಡ ಕೊಂಡಿರ್ತಿದ್ದಿಲ್ಲ ಅವರು ದಂಡಿಗೆ ಕೊಂಡವರು ದಂಡಿಗೆ ಕೂತು ಅವ್ರಿಗೂ ಗುರುಗಳು ಏನು ಹೇಳ್ತಾರೆ ಬರ್ಕೊಳ್ಳೋದು ಮಾಡೋದು ಮಾಡ್ತಿದ್ರು ಹುಡುಗರು ಕೂಡ ಅದು ಅದು ಯಾರು ಇಲ್ಲಿ ಗೊತ್ತಿದ್ದಲ್ಲ ಇದು ಕಾಡು ಇತ್ತು ಅವಾಗ ಯಾರೂ ಇರ್ತಿದ್ದಿಲ್ಲ ಆದರೂ ಅರ್ಥ ಬಂದ ರಾತ್ರಿ ಬಂದವರು ಯಾವತ್ತೂ ಅಧ್ಯಾತ್ಮ ಸೇವೆ ಮಾಡ್ತಿದ್ರು ಏನು ಪ್ರೋ ಏನು ಅವ್ರಿಗೆ ಓದ್ತಿದ್ರು ಅವ್ರು ಇಲ್ಲೇ ಮಾಡ್ಕೋತ ಇದ್ರು ಮುಂದೆ ಅವ್ರಿಗೆ ಏನೋ ಇವರು ನಮ್ಮೂರೊಳಗೆ ಒಂದು ಪುರ್ವಚನ ಹೇಳಕ್ಕೆ ಗುರುಗಳು ಬಂದಿದ್ರು ಮಲ್ಲಿಕಾರ್ಜು ಹಣ್ಣಪ್ಪರು ಬಂದರು ಬಂದಿರ್ಬೇಕು ನಮಗೂ ಆದರೆ ಎರಡು ಪುರ್ವಚನ ಕೇಳೋಣ ಅವ್ರು ಮಲ್ಲಿಕಾರ್ಜು ಹಣಪ್ಪ ಅವ್ರ ಕಡೆ ರಾತ್ರಿ ಬೆಳಗಾನ ಹೋಗಿಬಿಟ್ರು ಅಲ್ಲಿ ಬಿಜಾಪುರದಾಗ ಕರಡೇ ತೋಟ ಹತ್ತಿತ್ತು ಒಬ್ಬ ಹಳೆ ಬಸ್ ಸ್ಟ್ಯಾಂಡ್ ಇಲ್ದಿನ್ ಬಂದು ಮಲ್ಕಾಜ್ಗೊಂಡ ಒಪ್ಪರ ಅಲ್ಲಿ ಇರ್ತಿದ್ರು ಅವ್ರು ಇಂತ್ಯಕ್ಕೆ ಹೋಗಿ ಕೂತಿದ್ರು ಆಯ್ನ ಮುಂದೆ ನಾವು ಊರಾಗಿ ಹಿರಿಯ ಕೂಡಿ ಅವರು ಊರಾಗ ನಮ್ಮ ತಾಯಿ ತಂದಿ ನಾವು ಅವನೇ ಹಿರಿಯವ ಅವನು ಬಿಟ್ಟ ನಾವು ಹೆಂಗಿರು ಹೆಂಗೆ ಮಾಡೋಣ ಅಲ್ಲ ಊರಾಗಿನ ಊರಾಗಿನವರು ಹಿರಿಯರು ಪಂಚರು ಕೂಡಿ ಹೋಗಿ ಆಮೇಲೆ ಕಳ್ವಪ್ಪ ಅವ್ರು ಭೇಟಿಯಾಗಿ ಇಲ್ಲರಿ ಅವರೇ ಹಿರಿಯರು ನೀವು ಕೊಟ್ಟು ಕಳಿಸ್ರಿ ಅದು ಹೇಳಿ ದಯ ಮಾಡ್ರಿ ಅದು ಕೇಳೋಣ ಅವ್ರನ್ನ ಕೊಟ್ಟ ವಿದ್ಯಾಭ್ಯಾಸ ನಾ ಮಾಡಪ್ಪ ಮುಂದೆ ಮುಂದುವರೆ ಹಂಗ್ರಿ ಹೆಂಗೆ ಮಾಡೋ ತಂದ್ರು ಮತ್ತೆ ಬಂದ್ರ ಬಂದವರು ಮತ್ತೆ ನಡ್ ಮೂರು ನಾಲ್ಕು ದಿನದಾಗ ಇಲ್ಲಿ ಕಲ್ಲು ಹತ್ಕೊಂಡು ಇಲ್ಲಿ ಒಳಗೆ ಕೂತ್ಬಿಟ್ರು ಮಟ್ದಾಗ ಇಲ್ಲಿ ಸನೀಸಪ್ಪಳ ಮಠ ಹತ್ತಿದ್ರು ಅದಕ್ಕೆ ಕಲ್ಲು ಹೊತ್ಕೊಂಡು ಕೂತ್ರ ಯಾರು ಹೇಳಿದ್ರು ಕೇಳಲಾಕ್ತಾಯಿರ್ಲಿಲ್ಲ ಇರಲಿಲ್ಲ ಏನೂ ಹೇಳಿದ್ರು ಅನ್ಕ ಯಾವಾಗ ಬರ್ತಾನೆ ಬರ್ತಾನಂತ ಎಲ್ಲರೂ ಹಾದರು ರಾತ್ರಿ ಮಾತೇದ್ದು ಹೋಗಿ ಮಲ್ಕಾಜ್ ಅಂತ ಅಂತಕ್ಕೋದ್ರು ಮಲ್ಕಾಜ್ ಅಪ್ಪ ಅವರು ಅಂತ ಹೋಗಿ ಮರದನ ಎಲ್ಲರೂ ಅವ ನೋಡು ಈ ಕಡೆ ಪ್ರಪಂಚಗಾರ ಅಲ್ಲ ಅವರು ಅವರ ಭ್ಯಾಸೆ ಅವ್ರದ್ದು ಉದ್ದೇಶ ಬೇರೆ ಇದೆ ಅವ್ರನ್ನೇನು ಅದು ಅಭ್ಯಾಸ ಎಲ್ಲ ನಾವು ಮಾಡಿಸ್ತೇವೆ ನೀವು ಕಾಳಜಿ ಬಿಡುತ್ತೇ ಹೊರವ್ರನ್ನ ತಾಯಿ ತಾನಿಗೆ ಹೇಳಿ ಕಳಿಸಿದ್ರು ಅವಾಗ ಅವರು ವಿದ್ಯಾ ಅಭ್ಯಾಸ ಎಲ್ಲ ಲಕ್ಷಣಕ್ಕೆ ಮಟ್ಟಕ್ಕೆ ಹಾಕಿದ್ರು ಅಲ್ಲಿಂದ ಮುಗಿಸ್ಕೊಂಡು ಬಂದು ಚರ್ಚೆಣಕ್ಕೆ ಮಾಡಿದರು ಮುದುಕೆ ಪರೀಕ್ಷೆ ಪಾಸಾಗಿ ಮುಂದೆ ಅವ್ರ ಡಿಗ್ರಿ ಮಾಡ್ಲಿಕ್ಕೆ ಅವರೇ ಕಾರಣ ಇದಿಷ್ಟು ಬಿಜರಗಿ ಗ್ರಾಮದ ಹಿರಿಯರು ಮತ್ತು ಸಿದ್ದೇಶ್ವರ ಶ್ರೀಗಳ ಬಾಲ್ಯದ ಒಡನಾಡಿರುವಂತಹ ಹಿರಿಯರು ಹೇಳುವಂತಹ ಮಾತುಗಳು ಈ ಒಂದು ಜಾಗ ಏನಿದೆ ಇದು ಸಿದ್ಧಗೊಂಡ ಅವರು ಸಿದ್ದೇಶ್ವರ ಶ್ರೀ ಪರಿವರ್ತನೆ ಆಗೋದಕ್ಕೆ ಸಾಕ್ಷಿಯಾಗಿರುವಂತಹ ಸ್ಥಳ ಮಂಜುನಾಥ್ ತಳವರ್ ನ್ಯೂಸ್ ಏಟೀನ್ ವಿಜಯಪುರ